ರಾಜಧಾನಿಯಲ್ಲಿ ಯಾವ ರೀತಿಯಾಗಿ ರೌಡಿಸಂ ನಡೀತಾ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳನ್ನು ಏನಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡ್ತಾ ಗಸ್ವತಾ ಶಂಕರೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶಂಕರೇಗೌಡ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ ಆ ದೃಶ್ಯಾವಳಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವರು ಏನೇನು ಮಾಡ್ತಾ ಇದ್ರು ಅಂತ ಬಟ್ ಯಾವುದು ಕೂಡ ವಾಯ್ಸ್ ಅಲ್ಲಿ ಗೊತ್ತಾಗ್ತಿರಲಿಲ್ಲ ಏನಾಗಿದ್ದು ಆಕ್ಚುಲಿ ಯಾವ ಕಾರಣಕ್ಕೋಸ್ಕರ ಈ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೆದಿದ್ದು ಈ ಒಂದು ಕೃತ್ಯ ನಡೆದಿದ್ದು सर नमस्कार कारण इष्टे नानु पेट्रोल बंकनली नन्न वाहन के डीजल तुंबिसुवंत संदर्भदल्लि ननगे पेट्रोल सिब्बंदिगळु इन्नू सह ननगे चेंज कोड्लिक्के बाकी इत्तु आ संदर्भदल्लि हिंदे इरतक्कंत वाहनदवरु तुंबा अवाच्य शब्ददिंद बय्योदु मत्ते गाडिनल्लि आरन ओडियोदु ई केलस माड्तने इद्दरु आदरे नानु बग्गे अवर बग्गे नानु तले केडिसिकोळ्ळिल्ल आदरे पेट्रोल बंकनल्लि इरतक्कंत सार्वजनिकरु एल्लरू सह हेळ्ता इद्दारे ऐन के अवाच्य शब्द माता अवाच्य शब्द बैतर मत या अनावश्यकवा आरन माता इन चिल्ले को मत बिलू सह को वेट अंतर्रे तिलवड़े मूडसोंत केस सह नन के चेंज को सदर्भदे नु गाड़ी मूव मे हे अदे सदर्भली हिंदे गाड़ीतक किड़ी बंद ऐक नन मेले कण्ण मेले यड़ कण्णी मेले वड़ोंतस नन के आव इमीडियेटली तुम तले सूद बंदो मुदे आगबूद यदू वो गाड़ी नंबर इन उद्देश्य के आ गाड़ी नंबर फोटो हटकड़क मुदे हाद समय ऐक नन मेल गाड़ी हसुंत केस सर नान इनकेस आ सदर्भल के बिंदे नान प्रयाण अल कल्कोतें आदरे नान धैर्य बंतु बिद्रे सर इमीडियेटली नान ब्यानेट हिडकु वैफर ब्लेड हिडके ಆದರೆ ಮಾನವೀಯತೆಯಿಂದ ಸೈಡ್ ನಿಲ್ಲಿಸ್ತಾರ ಅಂತ ನನ್ನ ಅನಿಸಿಕೆ ಇದ್ದಿದ್ದು ಆದರೆ ಅವರು ಆ ರೀತಿ ಮಾಡಲಿಲ್ಲ ಸರಿ ಸುಮಾರು 2 ಕಿಲೋಮೀಟರ್ ತುಂಬಾ ವೇಗವಾಗಿ ಹೋಗೋ ಅಂತ ಕೆಲಸ ಮಾಡಿದ್ರು ಆಗ ನನಗೆ ಇವರು 2 ಕಿಲೋಮೀಟರ್ ಹೋಗ್ತಾ ಇದ್ದರು ಆಗ ನನಗೆ ಭಯ ಶುರುವಾಯಿತು ನನಗೆ ನೆನಪಿಗೆ ಬಂದಿದ್ದು ನಮ್ಮ ತಂದೆ ತಾಯಿ ನನ್ನ ಹೆಂಡತಿ ಮಕ್ಕಳು ತುಂಬಾ ನೆನಪಾಯಿತು ಆಗ ಹೇಳ್ಕೊಳ್ಳಿಗೆ ದುಃಖ ಬಂತು ಆಗ ನಾನು ಪಬ್ಲಿಕ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಯಾರಾದರೂ ನನ್ನನ್ನ ಕಾಪಾಡಿ ನನ್ನ ರಕ್ಷಣೆ ಅಂತ ಕೆಲಸ ಮಾಡಿ ಅಂತ ಆಗ ಕೇಳ್ಕೊಂಡೆ ಅಲ್ಲ ಕಾರಲ್ಲಿ ಹೋಗಬೇಕು ಜೋರೆ ಕಿರ್ಚಾಡಿದ್ರ ನೀವು ಯಾರಾದರೂ ಕಾಪಾಡಿ ಕಾಪಾಡಿ ಅಂತ ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಬರೆ ಹೋಗ್ತಾ ಇತ್ತು ಯಾರಿ ಕೇಳ್ಸುತ್ತೋ ಏನೋ ಖಂಡಿತ ಜೋ ಹೌದು ಫಾಸ್ಟ್ ಆಗಿ ಹೋಗ್ತಿದ್ರು ಬಟ್ ಪಬ್ಲಿಕ್ ಕೇಳ್ಸಿದ್ರು ಸಹ ಅವರು ಬಂದು ಗಾಡಿ ತಡೆನ ಮಾಡ್ಲಿಕ್ಕೆ ಆಗ್ತೇ ಇಲ್ಲ ಸರ್ ಅಷ್ಟು ಸ್ಪೀಡ್ ಆಗಿದೆ ಅವರು ಸಹ ಅಡ್ಡ ಬರಕ ಆಗ್ತಾ ಇರಲಿಲ್ಲ ಆದರೂ ಸಹ ನನ್ನ ಅದೃಷ್ಟ ಚೆನ್ನಾಗಿದೆ ಅನ್ಕೋತೀನಿ ಮಹಿಳೆ ಕಾರ್ಯಕರ್ತರು 4 ಜನ ಮಹಿಳೆಯರು ಅಲ್ಲಿ ಬರ್ತಾ ಇರುತ್ತ ಸಮಯದಲ್ಲಿ ಅವರು ವ್ಯಾನಿಟಿ ಬ್ಯಾಗ್ ಅನ್ನು ಹಿಡಿದು ಅಡ್ಡ ಮಾಡಿದ್ರು ಅವಾಗ ಇವರು ಗಾಡಿ ನಿಲ್ಲಿಸಲಿಲ್ಲ ಸ್ಲೋ ಮಾಡೋ ಅಂತ ಕೆಲಸ ಮಾಡಿದ್ರು ಅವಾಗ ನಾನು ಗಾಡಿಯಿಂದ ಕೆಳಗಡೆ ಜಿಗಿದೆ ಸರ್ ಅವಾಗ ಅಲ್ಲಿ ಇದ್ದಂತ ಸಾರ್ವಜನಿಕರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿ ಪೊಲಿಟಿಷಿಯನ್ ಗೆ ಫೋನ್ ಮಾಡಿ ನಾನು ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಶಂಕರೇಗೌಡರ ಅಷ್ಟೆಲ್ಲ ಜಗಳ ಆಗುತ್ತೆ ಅವಾಚ್ಯ ಶಬ್ದಗಳಿಂದನೂ ಕೆಟ್ ಕೆಟ್ ಮಾತುಗಳಲ್ಲಿ ಬೈತಾರೆ ಯಾರು ಸಪೋರ್ಟ್ ಗೆ ಬರಲಿಲ್ವಾ ಅವಾಗ ಸರ್ ಅವರು ಕೆಟ್ಟ ಕೆಟ್ಟ ಶಬ್ದದಿಂದ ಬೈತಾ ಇರಬಹುದು ಅಥವಾ ಆರನ್ ನೋಡಿತಾ ಇರಬಹುದು ಅವರ ಕಡೆಗೆ ನಾನು ಗಮನ ಹರಿಸಿರಲಿಲ್ಲ ನನ್ನ ಪಾಡಿಗೆ ನಾನು ನನ್ನ ಅಮೌಂಟ್ ನ ಕೊಟ್ಟು ನನ್ನ ಗಾಡಿ ಒಳಗಡೆ ಹೋಗಿ ಕೂತ್ಕೊಂಡು ಗಾಡಿ ಮೂವ್ ಮಾಡೋ ಅಂತ ಸಂದರ್ಭದಲ್ಲಿ ಆ ಪೆಟ್ರೋಲ್ ಬಂಕ್ ನಲ್ಲಿ ಇರತಕ್ಕಂತ ವ್ಯಕ್ತಿ ಏನಿದೆ ಅವರು ಅವರಿಗೆ ಜೋರ್ ಮಾಡಿದ್ರು ನೀವು ಈ ತರ ಜೋರ್ ಮಾಡಬೇಡಿ ಮುಂದೆ ಜಾಗ ಇಲ್ಲ ವೇಟ್ ಮಾಡಿ ಅಂತ ನಾನು ಅವಾಗ ರೈಟ್ ಸೈಡ್ ಗೆ ಮೂವ್ ಮಾಡಿದಂತ ಸಂದರ್ಭದಲ್ಲಿ ಅವರು ಬಂದು ಏಕಾಏಕಿ ನನಗೆ ಹೊಡೆದ್ರು ಸರ್ ಅಲ್ಲೇ ಮಾಡಿಬಿಟ್ರು ಅವಾಗ ನನಗೆ ಏನು ಕಣ್ಣಿನ ಮೇಲೆ ತುಂಬಾ ಗಾಯ ಶುರುವಾಯಿತು ಆಗ ನನಗೆ ಬೇಜಾರಾಗಿ ಆ ಫೋಟೋವನ್ನ ಇಡ್ಕೊಳ್ಳೋಣ ಗಾಡಿ ಇದು ಒಂದು ಫೋಟೋ ಇಡ್ಕೊಳ್ಳೋಣ ಅಂತ ನಾನು ಓದಂತ ಸಂದರ್ಭದಲ್ಲಿ ನನ್ನ ಮೇಲೆ ಏಕಾಏಕಿ ಗಾಡಿ ಹತ್ತಿಸಿಬಿಟ್ರು ಅಲ್ಲ ನೋಡಕೊಳ್ಳೆ ದಾಂಡಿಗರು ಕಳ್ಳರು ಇದ್ದಂಗೆ ಇದ್ದಾರೆ ನೋಡಕೊಳ್ಳೆ ದಾಂಡಿಗರು ಇದ್ದಂಗೆ ಇದ್ದಾರೆ ಏನಕ್ಕೆ ಫೋಟೋ ತೆಗೆಯಕ್ಕೆ ಹೋಗಿದ್ದು ನೀವು ಭಯ ಆಗಲಿಲ್ವಾ ಮೊದಲೇ 3 ಜನ ಇದ್ದರು ಮೊದಲೇ ಕೆಟ್ ಕೆಟ್ ಮಾತಲ್ ಬೈತಾ ಇದ್ದರು ಏನಕ್ಕೆ ಫೋಟೋ ತೆಗೆಯಕ್ಕೆ ಹೋಗಿದ್ದು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡಿದ್ರು ಬಟ್ ಹೌದು ಇದು ಈ ಕಣ್ಣಿಗೆ ಹೊಡೆದಿದ್ದಾರೆ ನಾಳೆ ದಿವಸ ಹೆಚ್ಚು ಕಮ್ಮಿ ಆದರೆ ಅದೊಂದು ಎವಿಡೆನ್ಸ್ ಇರಲಿ ಗಾಡಿ ನಂಬರ್ ಇದ್ದರೆ ನಾನು ಒಂದು ಪೊಲಿಟಿಷಿಯನ್ಗೆ ಆದರೂ ಒಂದು ಕಂಪ್ಲೇಂಟ್ ಕೊಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೆ ಆ ಗಾಡಿ ನಂಬರ್ ಫೋಟೋ ಹಿಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಪಬ್ಲಿಕ್ ಎಲ್ಲ ನನಗೆ ಸಾರ್ವಜನಿಕರು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದರು ಅವರು ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರಲ್ಲ ಅಂತ ಹೇಳಿ ಇವರು ಗಾಡಿ ನಿಲ್ಲಿಸ್ತೇ ಏಕ ಹಾಕಿ ಮುಂದೆ ರನ್ವೇ ಮಾಡಿಬಿಟ್ರು ಸರ್ ಎಷ್ಟೊತ್ತಾಗಿತ್ತು ಸೋಮವಾರ ಸಂಜೆ ಸರಿ ಸುಮಾರು 2 ಕಿಲೋಮೀಟರ್ ಸೋಮವಾರ ಸಂಜೆ ಕರೆಕ್ಟ್ ಆಗಿ 7 ಗಂಟೆ 10 ನಿಮಿಷದಲ್ಲಿ ಆದಂತ ಸಮಯ ನೀವು ಎಷ್ಟು ಗಂಟೆ ಹೋಗಿದ್ದು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಿಲ್ ನನ್ನತ್ರನೇ ಇದೆ 7 ಗಂಟೆ 5 ನಿಮಿಷ
ಅದು ಪೊಲೀಸ್ನವರು ವಯಸ್ಸಾದವ್ರು ಬಂದರು, ಪೆಟ್ರೋಲ್ ಬಂಕಿಗೆ ಕರ್ಕೊಂಡು ಬಂದರು ನನ್ನ. ಅಲ್ಲಿ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ವೀಡಿಯೋ ಮಾಡ್ಕೊಂಡ್ರು. ಅದರ ನಂತರ ಅವರೇ ವಯಸ್ಸಾದವ್ರು ಕರ್ಕೊಂಡೋಗಿ 8-8 ಸಮಯ ಪೋಲೀಸ್ ಸ್ಟೇಷನ್ಗೆ ಹೋದ್ವಿ. ಅವರು MLC ಮಾಡಿಸ್ಕೊಬರಿಗೆ, ಮೆಡಿಕಲ್ ಮಾಡಿಸ್ಕೊಬರಿಗೆ ಅಂತ KC ಜನರಲ್ ಆಸ್ಪತ್ರೆಗೆ ಕಳಿಸೋ ಅಂತ ಕೆಲಸ ಮಾಡಿದರು. ಅಲ್ಲಿ MLC ಮಾಡಿಸ್ಕೊಂಡು ಮತ್ತೆ ಬಂದು ನಾವು ಪೋಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬರೋಷ್ಟರೊಳಗೆ ರಾತ್ರಿ ಸಮಯ 12 ಗಂಟೆ. ಅಲ್ಲಿವರೆಗೂ ಸಹ ನನ್ನ ಹೆಂಡತಿ ಮಕ್ಕಳಿಗೆ ಮನೆಗೆ ವಿಷಯನೇ ತಿಳಿಸಿರಲಿಲ್ಲ. ಯಾಕೆಂದರೆ ಅಲ್ಲಿ ಸಾರ್ವಜನಿಕರು ಇದ್ದಂಥವ್ರು ಮತ್ತು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕ ಸ್ನೇಹಿತರು ಸಹ ಅಲ್ಲಿ ಬಂದು ನನಗೆ ಬೆಂಬಲ ಸೂಚಿಸಿದರು. ಆದ್ದರಿಂದ ನಾನು ಮನೆಗೆ ಬಂದ ನಂತರ ನನ್ನ ಫ್ಯಾಮಿಲಿಗೆ ವಿಚಾರ ಮುಟ್ಟಿಸಿದೆ ಸರ್. ಅಲ್ಲಿವರೆಗೆ ನನ್ನ ವಿಚಾರನೇ ತಿಳಿಸಿರಲಿಲ್ಲ. ಓಕೆ, ಈಗ ಮಕ್ಕಳೆಲ್ಲ ಗಾಬರಿ ಪಟ್ಕೋತಾರೆ ಅಂತ ಯಾವುದೇ ವಿಚಾರನ ನಾನು ತಿಳಿಸಿರಲಿಲ್ಲ. ಅಲ್ಲ, FIR ಹಾಕಿದ್ಮೇಲೆ ಅಕ್ನಾಲೆಜ್ಮೆಂಟ್ ಎಲ್ಲ ಕೊಡ್ತಾರೆ, ಅದಾದ್ಮೇಲೆ ನೀವೇನಾದ್ರೂ ವಿಚಾರಿಸಿದ್ರ ಏನಾಯ್ತು, ಏನು ಎತ್ತ ಕೇಸು, ಅವ್ರನ್ನ ಬಂಧಿಸಿದ್ರ ಏನು ಅಂತ? ಯಾಕೆಂದ್ರೆ ನಿಮ್ ಚಾಲಕ ಸಂಘದವರು ಕೂಡ ಬಂದಿರ್ತಾರಲ್ವಾ, ಅವ್ರೇನಾದ್ರೂ ಕೇಳಿದ್ರ? ಚಾಲಕ ಖಂಡಿತ ಚಾಲಕ ಸಂಘಟನೆಯವರೆಲ್ಲ ಬಂದು ಕೇಳಿದ್ರು. ಆದ್ರೆ ಸೋಮವಾರ ಸಂಜೆ ಅಕ್ನಾಲೆಜ್ಮೆಂಟ್ ಕೊಡೋ ಅಂತ ಕೆಲಸ ಮಾಡಲಿಲ್ಲ. ಮಂಗಳವಾರ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಇಂದ ಕರೆ ಬರುತ್ತೆ. ಆವಾಗ ನಮ್ಮ ಚಾಲಕ ಸ್ನೇಹಿತರೆಲ್ಲ ಹೋಗಿ ನಮ್ಮ ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ಒಂದು ಅಕ್ನಾಲೆಜ್ಮೆಂಟ್ ಕೇಳೋ ಅಂತ ಕೆಲಸ ಮಾಡಿದ್ರು. ಅವರು NCR ಕೊಟ್ಟಿದ್ರು, NCR ಅಕ್ನಾಲೆಜ್ಮೆಂಟ್ ಕಾಫಿ ಕೊಟ್ಟರು. ಅದ ನಂತರ ACP ಸಾಹೇಬ್ರು ಖುದ್ದು ಫೋನ್ ಮಾಡಿ ನನಗೆ, ಮತ್ತೆ ಅಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರು ಎರಿಸ್ವಾಮಿ ಅಂತವ್ರು ಇದ್ದಾರೆ ಸರ್, ಅವ್ರನ್ನ ನೆನೆಸ್ಕೋಬೇಕು. ನನಗೆ ತುಂಬ ಬೆಂಬಲ ಕೊಟ್ಟರು, ನನ್ನ ಫ್ಯಾಮಿಲಿ ನನ್ನನ್ನು ಕರೆದು ತುಂಬ ಧೈರ್ಯ ತುಂಬ ಅಂತ ಕೆಲಸ ಮಾಡಿ FIR ದಾಖಲು ಮಾಡ್ತಾ ಇದ್ದೀವಿ. ಖಂಡಿತ ಅವರಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ರೀತಿಯಲ್ಲಿ ಒಂದು ದಾಖಲೆ ಮಾಡ್ತಾ ಇದ್ದೀವಿ. ಧೈರ್ಯ ತುಂಬೋದಿರ್ಲಿ ಶಂಕರೇಗೌಡ್ರೆ, ಧೈರ್ಯ ತುಂಬೋದು ಅದಲ್ಲ ಪ್ರಶ್ನೆ. ಬಂಧಿಸಿದ್ರಂತ, ಇವತ್ ಬುಧವಾರ ಅಲ್ವಾ, ಬಂಧಿಸಿದ್ರಂತ, ಬಂಧಿಸೋ ದೊಡ್ಡ ವಿಚಾರ ಅಂತ ಪೊಲೀಸರಿಗೆ ಗಾಡಿ ನಂಬರ್ ಇದೆ, ಯಾವ ಅಡ್ರೆಸ್ ಅಂತ ಗೊತ್ತಾಗುತ್ತೆ, ಯಾರ ಹೆಸರಲ್ಲಿ ಗಾಡಿ ಇದೆ ಅಂತ ಗೊತ್ತಾಗುತ್ತೆ. ಖಂಡಿತ ಎರಿಸ್ವಾಮಿ ಅವರು ಇನ್ಸ್ಪೆಕ್ಟರ್ ಸಾಹೇಬ್ರು ನನಗೆ ಹೇಳಿದ ಪ್ರಕಾರ ಅವ್ರ ಅಡ್ರೆಸ್ ಎಲ್ಲ ಸಿಕ್ಕಿದೆ. ಆ ವ್ಯಕ್ತಿ ಯಾರು ಅನ್ನೋದು ಸಹ ನಾವು ಕಂಡಿಡ್ತಿದ್ದೀವಿ. ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಮನೆಯಲ್ಲಿಲ್ಲ. ತಕ್ಷಣ ಇದು ಆದಷ್ಟು ಬೇಗ ನಾವು ಅರೆಸ್ಟ್ ಮಾಡ್ತೀವಿ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್. ಅಂದರೆ ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಅನ್ನೋದು ನಿಮಗಂತೂ ಗೊತ್ತಿದೆ, ಕನ್ಫರ್ಮ್ ಆಗಿದೆ. ನನಗಂತೂ ಕನ್ಫರ್ಮ್ ಆಗಿದೆ, ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಅನ್ಕೋತೀನಿ ಸರ್ ಇದುವರೆಗೆ. ನೀವು ಅವರು ಗಲಾಟೆ ಮಾಡೋ ಸಂದರ್ಭದಲ್ಲಿ ಏನಾದರೂ ಕುಡ್ದಿದ್ರ? ಅವ್ರು ನೋಡಿದ್ರೆ ಒಂಥರ ರೌಡಿಗಳ ತರ ಕಾಣಿಸ್ತಾ ಇದ್ರಲ್ಲ, ಗಾಂಜಾ ಮತ್ತಲ್ಲಿ ಏನಾದರೂ ಇದ್ರ? ನನಗೆ ಖಂಡಿತ ಸರ್, ಗಾಂಜಾ ಮತ್ತಲ್ಲೇ ಕಂಡು ಬರ್ತಾ ಇದ್ರು, ತುಂಬ ಹೆವಿ ಡ್ರಿಂಕ್ಸ್ ಮಾಡಿದ್ರು. ಯಾಕೆಂದ್ರೆ ಅವರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಅರಿವಿಲ್ಲ. ಒಬ್ಬ ಬಾನೆಟ್ ಮೇಲೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಏನಾದರೂ ಆಗ್ಬೋದು ಅನ್ನೋ ರೀತಿನೂ ಸಹ ಅವ್ರಿಗೆ ಅರಿವಿಲ್ಲ. ಅಂದಮೇಲೆ ತುಂಬ ಗಾಂಜಾ ಮತ್ತಲ್ಲಿದ್ರು, ಅಷ್ಟೇ ಡ್ರಿಂಕ್ ಮಾಡಿದ್ರು ಅನ್ನೋ ರೀತಿನೂ ಕಂಡು ಬರ್ತಿತ್ತು. ಅಲ್ಲ, ವಾಸನೆ ಬರಲಿಲ್ವಾ ನಿಮಗೆ ಮಾತಾಡಿಸ್ಬೇಕಾದ್ರೆ? ಇಲ್ಲ ಸರ್, ಆ ವಾಸನೆ ಎಲ್ಲ ಕಂಡುಹಿಡಿಯೋಷ್ಟು ಪೇಷನ್ಸ್ ನನ್ನಲ್ಲಿ ಇರಲಿಲ್ಲ. ಓಕೆ ಓಕೆ, ಹಾಗೆ ಸಂಪರ್ಕದಲ್ಲಿ ಶಂಕರೇಗೌಡ್ರೆ, ಈಗ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸೋಮಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸೋಮಶೇಖರ್ ಅವರೇ, ಏನ್ ಹೇಳ್ತೀರಾ ಈ ಘಟನೆ? ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ಸೋಮವಾರ ಸಂಜೆನೆ ನಮ್ಮ ಒಂದು ಸಂಘಟನೆಯ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲ ಈ ಮೆಸೇಜ್ ಬಂತು. ನಿಜವಾಗ್ಲೂ ನಾವು ಆ ಒಂದು ವಿಡಿಯೋನ ನೋಡಿರ್ಲಿಲ್ಲ ಆ ಸಂದರ್ಭದಲ್ಲಿ, ಏನೋ ಆಗಿರ್ಬೋದು ಸಣ್ಣ ಇನ್ಸಿಡೆಂಟ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಅಲ್ಲಿಯ ಸ್ಥಳೀಯರು ಕರ್ಕೊಂಡೋಗಿ CCTV ಫುಟೇಜ್ ಅಲ್ಲಿ ಆ ವಿಡಿಯೋನ ಕಳಿಸಿದ್ಮೇಲೆ ನಮ್ಗೆ ಅದನ್ನ ನೋಡಿ ಒಂಥರ ಶಾಕ್ ಆಯ್ತು. ನಾನೇನು ಫಿಲಂ ನೋಡೋದ್ನ ಅಥವಾ ಇದು ನಿಜ ಜೀವನದಲ್ಲಿ ನಡೆದಿರೋದ ಅಂತ ನನಗೆ ಒಂದ್ 2 ನಿಮಿಷ ಶಾಕ್ ಆಯ್ತು. ಅದಾದ್ಮೇಲೆ ಸಂಜೆನೆ ಇಮಿಡಿಯೇಟ್ಲಿ ನಮ್ಮ ಸುತ್ತಮುತ್ತ ಇರುವಂತ ಡ್ರೈವರ್ಸ್ ಗಳನ್ನ ದಯವಿಟ್ಟು ಹೋಗ್ರಪ್ಪ ಅವ್ರ ಸಹಾಯಕ್ಕೆ ಅಂತ ಹೇಳಿ ಕಳಿಸ್ಕೊಟ್ಟು ಆ ಇಮಿಡಿಯೇಟ್ಲಿ ಫೋಟೋ ತೆಗೆದು ಗ್ರೂಪ್ ಅಲ್ಲಿ ಹಾಕ್ತಾರೆ. ಆ ಕಣ್ಣತ್ರ ಊದ್ಕೊಂಡಿರೋದು, ಮಖ ಊದ್ಕೊಂಡಿರೋದು, ಇದನ್ನೆಲ್ಲ ನೋಡಿ ನಮ್ಗೆ ಒಂಥರ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ತುಂಬಾ ನೋವಾಯ್ತು. ಈಗ ನಮ್ ಜೊತೆ ಲೈವ್ ಅಲ್ಲಿ ಇದಾರೆ, ನಾವು ಕೂಡ ನೋಡ್ತಾ ಇದೀವಿ, ಒಂದ್ ಸೈಡ್ ಕಣ್ಣು ಊದ್ಕೊಂಡಿದೆ, ಮುಚ್ಕೊಂಡ್ ಕಣ್ಣು. ಆಮೇಲೆ ಈ ಕಡೆ ಕುತ್ಕಿ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಹೊಡೆದಿದಾರಂತೆ. ಆಮೇಲೆ ಆ ಪೆಟ್ರೋಲ್ ಬಂಕ್ ಹತ್ರ ಪಾಪ ಪಬ್ಲಿಕ್ ತುಂಬಾ ಜನ ಅವ್ರನ್ನ ಕಂಟ್ರೋಲ್ ಮಾಡಕ್ ಬಂದಿದಾರಂತೆ, ಪಬ್ಲಿಕ್ ಕೂಡ ಎದುರಿಸಿದಾರಂತೆ. ಓಕೆ, ಆಮೇಲೆ ಆ ಕಾರ್ ಬಾನೆಟ್ ಮೇಲೆ ಅವ್ರು ಏನ್ ಮಾಡಿದಾರೆ, ಆ ವೈಪರ್ ಮತ್ತೆ ಅದ್ರ ಪಕ್ಕ ಅಲ್ಲಿ ಬಾನೆಟ್ ಹತ್ರ ಇಟ್ಕೊಳ್ಳೋದಕ್ಕೆ ಒಂದ್ ಚೂರ್ ಗ್ಯಾಪ್ ಇತ್ತಂತೆ. ಆ 2 ಗ್ಯಾಪ್ ಅನ್ನು ಕೂಡ ಇಟ್ಕೊಂಡು ಸುಮಾರು 2 ಕಿಲೋಮೀಟರ್ ವರ್ಗೂ ಹಂಗೆ ವಾಲಾಡ್ಸಿದಾರಂತೆ ಸರ್, ಬಿದೋಗ್ಲಿ ಅಂತ ಹೇಳಿ ಬಿದ್ದಿಲ್ಲ. ಆಮೇಲೆ ಏನ್ ಮಾಡಿದಾರೆ, ಒಂದೇ ಪ್ರಕಾರ ಒಂದೇ ರೋಡ್ ಅಲ್ಲಿ ಹೋಗಿದ್ದಾರೆ. ಆ ಹೋಗಿರೋ ರಕ್ಷ ನೋಡಿದ್ರೇನೆ ಎಂತವ್ರಿಗೆ ಅದ್ರ ಜೀವ ಕೈಗ್ ಬರುತ್ತೆ ಸರ್. ಪಾಪ ಇವರು ಪೊಲೀಸ್ ಸ್ಟೇಷನ್ಗೆ ಅಲ್ವಾ ಅವ್ರು ಇದ್ದಂತ? ಖಂಡಿತ ಖಂಡಿತ ಹೋಗಿದ್ವಿ. ಅಂದ್ರೆ ಪೊಲೀಸರು ಇದುವರೆಗೂ ಅವ್ರನ್ನ ಅರೆಸ್ಟೇ ಮಾಡಿಲ್ಲ ಅಂತ, ಇದು ತಪ್ಪೇ, ಪನಿಷೇಬಲ್ ಇದು.
ಸರ್ ಈಗ ಸಂಜೆ ಏನಾಗಿದೆ ಇವರು ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಅವರು ಸ್ವಲ್ಪ ಎಲ್ಲೋ ಒಂದ ಕಡೆ ನೆಗ್ಲೆಕ್ಟ್ ಮಾಡಿದ್ರು ಸಂಜೆ ಓದಂತ ಸಂದರ್ಭದಲ್ಲಿ ಆಮೇಲೆ ಇದು ತೀವ್ರತೆ ಏನಾಗಿದೆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಸಾಹೇಬ್ರು ನೋಡಿದ್ರಂತೆ ನೋಡಾದ್ಮೇಲೆ ಗುದ್ದು ಸಾಹೇಬ್ರು ಅವರನ್ನ ಫೋನ್ ಮಾಡಿ ಕರೆದಿ ನಮಗೆ ಈ ತರ ಶಾಕ್ ಆಗಿದ್ಯಪ್ಪ ಅಂತ ಹೇಳಿ ಅವರು ಸ್ವತಃ ಕಂಪ್ಲೇಂಟ್ ಕೊಡಿ ಅದು ನೀಟಾಗಿ ಏನು ನಡೆದಿದೆ ಅಂತ ಹೇಳಿ ಘಟನೆನ ತಗೊಂಡು ಎಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಈಗ ಕೊರೋನಾದ ಟೈಮ್ ಬೇರೆ साकष्टु ठाने नम्म बेंगळूरिनल्ले कोरोना पॉजिटिव बंदिरुवंत हिन्नेलेयल्लि एष्टो जन पोलीस पोलीस कॉन्स्टेबल क्वारंटैन आगिबिट्टिद्दारे सिब्बंदिगळ कोरतेनु बेरे इदे ಇನ್ನೊಂದೇನಾಗಿದೆ ಅಂದ್ರೆ ದಿನಸಾಯಿ ಅವರು ಅನ್ನೋ ರೀತಿಲೂ ಕೂಡ ಈ ತರ ಇನ್ಸಿಡೆಂಟ್ ನಡೆದಿರೋದ್ರಿಂದ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೂ ಕೂಡ ಆ ವಿಡಿಯೋ ನೋಡಿದ್ಮೇಲೆ ಶಾಕ್ ಆಗಿರೋದು ಅವ್ರಿಗೂ ಏನಪ್ಪ ಬೆಂಗಳೂರಿನಲ್ಲಿ ಈ ತರ ನಡೆದಿದ್ಯಾ ಅಂತ ಆಮೇಲೆ ಇನ್ನೊಂದು ಆ ಪಬ್ಲಿಕ್ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿರೋದನ್ನ ಜನ ನೋಡ್ತಿರೋರ್ಗೆ ಏನಾಗಿದೆ ಅಂದ್ರೆ ಎಲ್ಲ ಶೂಟಿಂಗ್ ತೆಗಿತಾ ಇದಾರೆ ಬಿಡು ಅನ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಕಾಣಿಸುತ್ತೆ ನಾವು ಫಸ್ಟ್ ನೋಡಿದಾಗ ದೃಶ್ಯಾವಳಿ ಹಂಗೆ ಅನ್ಸುತ್ತೆ ಸರ್ ನಿಜವಾಗ್ಲೂ ಪಾಪ ಅವ್ರಿಗೊಂದು ಹೆಣ್ಮಗು ಇದೆ ಪಾಪ ಅವ್ರ ವೈಫ್ ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ನಮಗೂ ಹೊಟ್ಟೆ ಒರಿಯುತ್ತೆ ಸರ್ ಯಾಕೆಂದ್ರೆ ಬಡವರ ಮೇಲೆ ಈ ರೀತಿಯಲ್ಲಿ ದರ್ಪ ತೋರಿಸುವಂತದ್ದು ಸಿರಿವಂತರು ಅಲ್ಲ ಈ ತರ ದರ್ಪ ದೌರ್ಜನ್ಯ ಅಹಂಕಾರ ಈ ರೀತಿಯಾಗಿ ಮಾಡುವಂತವರು ಯಾರಾಗಿರ್ತಾರೆ ಅಂದ್ರೆ ಒಂದು ರೌಡಿಗಳಾಗಿರ್ತಾರೆ ಕಾನೂನಿಗೆ ಯಾರು ಕೇರ್ ಮಾಡದಲೇ ಇರ್ತಾರಲ್ಲ ಅವರು ಬಿಟ್ರೆ ಪೊಲಿಟಿಷಿಯನ್ ಅಥವಾ ಅಧಿಕಾರಿಗಳ ಮಕ್ಕಳು ಅವನಾದರೂ ಆಗಿರ್ತಾನೆ ಯಾರಾದರೂ ಬಂದು ಬಂದು ಸೆಟ್ ಮಾಡಿ ಮಾಡ್ತಾರೆ ನಮಗೆ ಇಲ್ಲಿ ಯಾರೋ ಲೋಕಲ್ ಅಲ್ಲಿ ಒಬ್ಬರು ಮಾಹಿತಿ ಕೊಟ್ಟಿದ ಪ್ರಕಾರ ಒಬ್ಬರು ಡ್ರೈವರ್ ಬಸವೇಶ್ವರನಗರ ಸಂಬಂಧಪಟ್ಟರು ಮಾಹಿತಿ ಕೊಟ್ಟಿರೋ ಪ್ರಕಾರ ಇವರೇನು ಶಂಕರಗೌಡರ ವ್ಯಕ್ತಿ ಹೆಸರು ಹೇಳ್ತಾರೆ ಯಾಕಂದ್ರೆ ಅವರೇನಾದ್ರೂ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ ಅದೇ ವ್ಯಕ್ತಿ ಆಗಿತ್ತು ಅಂದ್ರೆ ಆತಂದು ಹಲವಾರು ಇದಾವಂತೆ ಸರ್ ಏನೋ ತುಂಬಾ ದೊಡ್ಡ ಮಟ್ಟದಲ್ಲಿ ಆತ ಎಲ್ಲ ಬೆದರಿಕೆ ಹಾಕೊಂಡು ಅಲ್ಲಿ ಗಾಂಜಾ ಹೊಡೆಯೋ ಹುಡುಗರನ್ನೆಲ್ಲ ಅವ್ರದೇ ಒಂದು ಟೀಮ್ ಇರುತ್ತಂತೆ ಯಾರಾದ್ರೂ ಎದುರಾಕೊಂಡ್ರೆ ಸಾಕು ಅಂತ ಅವರನ್ನೇ ಒಂದು ಸಾಯಿಸೋ ಲೆವೆಲ್ಗೂ ಹೋಗ್ತಾರಂತೆ ಇವರುಗಳು ನೋಡೋಣ ನೋಡೋಣ ಯಾವ ರೀತಿಯಾಗಿ ಪೊಲೀಸರು ಪಾಠ ಕಲಿಸ್ತಾರೆ ನಿಜವಾದ ಆ ಒಂದು ವ್ಯಕ್ತಿ ಆರೋಪಿ ಯಾರು ಇರಬಹುದು ಅನ್ನೋದು ಗೊತ್ತಾಗಬಹುದು ಇನ್ನೊಂದು ದಿನದಲ್ಲಿ ಮೋಸ್ಟ್ರಾವಲಿ ಪೊಲೀಸರು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಥ್ಯಾಂಕ್ ಯು ಸೋ ಮಚ್ ಅವರ ಜೊತೆ ಸಪೋರ್ಟ್ ಗೆ ನೀವು ಇರಿ ಸೋಮಶೇಖರ್ ಅವರೇ ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಶಂಕರೇಗೌಡ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ